ನಮಸ್ಕಾರ ವೀಕ್ಷಕರೇ, ಅಗ್ನಿ ಮಿನಿಟ್ಗೆ ಸ್ವಾಗತ. ಇಡೀ ಭಾರತದಲ್ಲಿ ಬಿಜೆಪಿ ಮತ್ತು ಆ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಭ್ರಷ್ಟಾತಿಭ್ರಷ್ಟರು ಎಂದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಬಿಜೆಪಿ ಆಡಳಿತವಿದ್ದಾಗಲೇ ನೀರವ್ ಮೋದಿ, ಮೆಹುಲ್ ಚೊಕ್ಸಿ ಅಂತ ಖದೀಮರು ಸಾವಿರಾರು ಕೋಟಿಗಳನ್ನು ಬ್ಯಾಂಕ್ನಿಂದ ಲೂಟಿ ಮಾಡಿ ತಪ್ಪಿಸಿಕೊಂಡಿದ್ದಾರೆ. ಇದೆಲ್ಲ ಗೊತ್ತಿದ್ದು ತೆಪ್ಪಗಿರುವ ಮೋದಿ ಕೂಡ ಭ್ರಷ್ಟತೆಗೆ ಮಣೆ ಹಾಕಿದಂತಾಗಿದೆ ಎಂದಿದ್ದಾರೆ. ರಫೇಲ್ ಹಗರಣಕ್ಕೂ ಬಿಜೆಪಿ ನಾಯಕರೇ ಹೊಣೆಗಾರರು ಎಂದು ವಾಗ್ದಾಳಿ ನಡೆಸಿದ ಚಂದ್ರಬಾಬು ನಾಯ್ಡು, ವಿಪಕ್ಷಗಳು ಮೋದಿ ವಿರುದ್ಧ ಎಂದು ಬಿಜೆಪಿ ಹೇಳುತ್ತೆ, ಆದರೆ ನಾವು ಮೋದಿಯ ವಿರೋಧಿಗಳಲ್ಲ, ಪ್ರಧಾನಿಯವರ ನೀತಿ ಮತ್ತು ನಡೆಯನ್ನಷ್ಟೇ ನಾವು ವಿರೋಧಿಸುತ್ತೇವೆ ಎಂದು ಹೇಳಿದ್ದಾರೆ. ದೇಶದ ಸಿಬಿಐನಂಥ ಸ್ವತಂತ್ರ ಸಂಸ್ಥೆಗಳ ದುರುಪಯೋಗವಾಗುತ್ತಿದ್ದು, ಯಾರು ಬಿಜೆಪಿಯನ್ನು ವಿರೋಧಿಸುತ್ತಾರೋ ಅಂಥವರ ವಿರುದ್ಧ ಹೊಸ ಪ್ರಕರಣಗಳನ್ನು ದಾಖಲಿಸಲಾಗ್ತಿದೆ. ಅಖಿಲೇಶ್ ಯಾದವ್, ಮಾಯಾವತಿ, ನಂತರ ಮಮತಾ ಬ್ಯಾನರ್ಜಿ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಬಿಜೆಪಿ ಮುಂದಾಗಿದ್ದು, ಇದರಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಹಾಳಾಗುತ್ತಿದೆ ಎಂದಿದ್ದಾರೆ. ಇದಿಷ್ಟು ಸದ್ಯದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.